ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಹಾಸ್ಯ ಕಲಾವಿದನ ಹೆಮ್ಮೆಯ ಕೆಲಸ. ಮಿಮಿಕ್ರಿ ಹಾಸ್ಯ ಕಲಾವಿದ ಶರಣು ಯಮನೂರು ಅವರಿಂದ ಜಾಗೃತಿ ಅಭಿಯಾನ. ಮತ್ತೊಬ್ಬರ ಧ್ವನಿ ಅನುಕರಣೆ ಮಾಡಿ ಜನರ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವ ಕಲಾವಿದರೊಬ್ಬರು ಲಾಕ್ಡೌನ್ ಸಂದರ್ಭದಲ್ಲಿ ಜೀಪಿಗೆ ಮೈಕ್ ಕಟ್ಟಿಕೊಂಡು ಊರೂರು ತಿರುಗಿ ಕೋವಿಡ್ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ಸೋಂಕು ನಿವಾರಕ ದ್ರಾವಣ ಊರುಗಳಲ್ಲಿ ಸಿಂಪಡಿಸಿ ಕಾಳಜಿ ಮರೆಯುತ್ತಿದ್ದುದು ತಡವಾಗಿ ಬೆಳಕಿಗೆ ಬಂದಿದೆ. ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಶರಣು ಯಮನೂರ್ ಅವರದ್ದು ಹಾಸ್ಯ ಕ್ಷೇತ್ರದಲ್ಲಿ ಅಪರಿಚಿತ ಹೆಸರು. 2005 ರಿಂದ ಜನರನ್ನು ನಗಿಸುವ ಕಾಯಕದ ಮೂಲಕ ಅವರ ಆರೋಗ್ಯ ವೃದ್ಧಿಗೆ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಮಿಮಿಕ್ರಿಯಲ್ಲಿ 62 ವಿವಿಧ ಧ್ವನಿಗಳ ಮೂಲಕ ಇವರು ನಡೆಸಿಕೊಡುವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯ ಹಾಗೂ ಹೊರ ರಾಜ್ಯಗಳ ಕನ್ನಡಿಗರಿಗೂ ಚಿರಪರಿಚಿತ. ಆದರೆ 2020ರಿಂದ ಆರಂಭವಾದ ಕೊರೋನಾ ಹಾಗೂ ಅದರ ನಿಯಂತ್ರಣಕ್ಕೆ ಜಾರಿಗೆ ತಂದ ಲಾಕ್ಡೌನ್ ಸಂದರ್ಭದಲ್ಲಿ ಶರಣು ಯಮನೂರ್ ನಗೆಯನ್ನು ಬಿಟ್ಟು ಜನಜಾಗೃತಿ ಕಾಯಕಕ್ಕೆ ಇಳಿದಿದ್ದಾರೆ. ಜಿಪಿನಲ್ಲಿ ಪಿಪಿಇ ಕಿಟ್ ತೊಟ್ಟ ವ್ಯಕ್ತಿಯೊಬ್ಬರನ್ನು ಕೂರಿಸಿಕೊಂಡು ಸೋಂಕಿತರು ಕಂಡುಬಂದ ಓಣಿಗಳಲ್ಲಿ ಸೋಂಕು ನಿವಾರಕ ದ್ರಾವಣ ಸಿಂಪಡಿಸುತ್ತಿದ್ದರು. ಇಷ್ಟು ಮಾತ್ರವಲ್ಲ, ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಜನರಲ್ಲಿ ತಮ್ಮದೇ ಶೈಲಿಯಲ್ಲಿ ಜಾಗೃತಿ ಮೂಡಿಸುತ್ತಿದ್ದರು. ತಮ್ಮ ಕಾಯಕದ ಕುರಿತು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಅವರು ತಮ್ಮ ಕಾಯಕದ ಕುರಿತು ತಮ್ಮ ಮನದಾಳದ ಮಾತು ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಮೇಶ್ ದಳವಾಯಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಎರಗಟ್ಟಿ. ಇಲ್ಲಿ ಕನ್ನಡ ಸಂಘದವರು ಅದರ ಇದನ್ನ ಭಾಷೆ ಮಾತಾಡಿದ ನನ್ನ ಕೂತು ಬರ್ತೇನೆ. ಹೋಗಲಿ ಬಿಡ ಅಣ್ಣ, ನೀನ ಬರ್ಕೊಂಡು ಬಿಡ ಕೇಟ ಅದನ್ನ. ಕಾರ್ಯಕ್ರಮ ಹುಬ್ಬಳ್ಳಿಯಾಗ ನಮ್ಮ ಮಂದಿ ಬಂದಿರ್ತೀವಿ.
ಭಾವನೆ ಇಟ್ಟುಕೊಂಡು ನೀವು ನಮ್ಮವರೆಂದು ಅವರ ಜೊತೆ ಹೆಜ್ಜೆ ಹಾಕಿದರೆ ಭಗವಂತ ಸದಾವಕಾಲ ಪ್ರತಿಯೊಂದು ಹೆಜ್ಜೆಗೂ ನಿಮ್ಮ ಹಿಂದೆ ಇರುತ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸ ಭಗವಂತನಾಗಿ ಅದಕ್ಕೆ ಇವತ್ತು ಈ ಭವ್ಯವಾದ ಭಾರತ ದೇಶ ನಿಂತಿದ್ದು ಧರ್ಮದ ಮೇಲೆ ಮತ್ತು ಸಂವಿಧಾನದ ಮೇಲೆ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವದರ ಜೊತೆ ಮೂರೂ ಸಮ್ಮಿಶ್ರ ಮಾಡಿದಾಗ ಒಂದು ಅಲ್ಲಿ ಹುಡುಕಬಹುದು ಸಂವಿಧಾನ ಮತ್ತು ಈ ದೇಶದ ಧರ್ಮದ ಮೇಲೆ. ಇವನ್ನಷ್ಟು ನಾಮಸ್ಮರಣೆ ಮಾಡಿ ಮುಂಬರುವ ದಿನಮಾನಗಳಲ್ಲಿ ನಾವು ಧರ್ಮದ ಹಾದಿ ಹಿಡಿದು ಹೋಗಬೇಕು, ಅಧರ್ಮದ ಹಾದಿಯಿಂದ ಹೋಗಬಾರದು. ಅದಕ್ಕಾಗಿ ತಮ್ಮಲ್ಲಿ ಇರೋದಿಷ್ಟೇ, ಧರ್ಮ ಮಾರ್ಗದಲ್ಲಿ ನಡೆಯುವುದು. ಅದೇ ಹೇಳಿದರು ಪಂಚಾಚಾರ್ಯ ಹೇಳಿದರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಜಯವೇ ಧರ್ಮದ ಮೂಲವಯ್ಯ. ಬಸವಣ್ಣವರು ಹೇಳುತ್ತಿದ್ದೇನೆ, ಇಲ್ಲಿವರೆಗೂ ಜಾತಿ ಜಾತಿ ಅಂತ ಹೇಳಿ ಬಡದಾಡ ಸಾಯ್ತೇನೆ, ನಮ್ಮವರು ತಮ್ಮವರೆಂದು ಹೊಂದಾಣಿಕೊಂಡು ಜೀವನ ಸಾಗಿಸಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಮತ್ತೆ ನಾಳೆ ಸಮಯ ಸಿಕ್ಕಾಗ ಮತ್ತೊಂದಿಷ್ಟು ಇದು ಭಾಳವರು ಹೇಳಬೇಕಂತ ನಮ್ಮ ಪ್ರಾಣ ಮುಗಿದಾನ ಮತ್ತೆ ನಾಳೆ ಮಾತಾಡ್ತೀವಿ. ಎಲ್ಲರಿಗೂ ಬೇಗ ಗುಣಮುಖರಾಗಲಿ. ಈ ಅತ್ಯಂತ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತಿ ಆಡಳಿತ ಅತ್ಯಂತ ಈ ಅರೆಕುರುಟ್ಟಿ ಕಾಳಜಿ ಕೇಂದ್ರದೊಳಗೆ ನಾನು ಕಂಡಂಥ ಅತ್ಯಂತ ಭಾಳ ಒಂದು ಸ್ವತಃ ಅಣ್ಣ ತಮ್ಮಂದಿರಾಗೆ ನೋಡ್ಕೊಂತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲ ಆಡಳಿತಕ್ಕೂ ನನ್ನ ಕೋಟಿ ನಮನಗಳು. ಕಾರಣ ಏನು ಅಂದರೆ, ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಎಲ್ಲಿ ಸೋಂಕಿದ್ರು ಕಾಳಜಿ ಕೇಂದ್ರ ಮಾಡ್ತಾರೋ, ಎಲ್ಲಿ ಹಳ್ಳಿಗಳಲ್ಲಿ ನಿಮ್ಮ ಕೈಲಾದ ಒಂದು ಸಹಾಯ ಆಗಲಿ ಅಂದರೆ, ನಿಮ್ಮ ಕಲಾವಿದರು ಯಾವ ಅಧಿಕಾರಿಗಳನ್ನು ಕರೆದ್ರೆ ಪ್ರೀತಿ ಸಂತೋಷದಿಂದ ಹೋಗ್ರಿ, ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತ ಹೇಳಿದರು. ನಾವು ಸರ್ ಕೇಳಿಕೊಂಡಾಗ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಕಲಾವಿದರು ಇಲ್ಲಿ ಬರ್ತೀರಿ ಅಂತಂದರೆ ಭಾಳ ಆತ್ಮದಲ್ಲೂ ಸಾಪ್ ಕೊಟ್ಟರು. ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ಪಿ ಡಿ ಒ ಸಾಹೇಬರು ಎಲ್ಲ ಗ್ರಾಮ ಪಂಚಾಯತಿಯ ಎಲ್ಲ ಅಧಿಕಾರಿಗಳು, ಇವತ್ತು ನನ್ನ ಹುಟ್ಟುಹಬ್ಬ ಇರೋದರಿಂದ ನನ್ನ ಸುವರ್ಣ ಕರ್ನಾಟಕ ಕಲಾ ನಗೆ ಸಂಸ್ಥೆ ವತಿಯಿಂದ ಇವತ್ತು ನನ್ನ ಹುಟ್ಟುಹಬ್ಬ ಹೇಗೆ ಆಚರಿಸ್ಕೋಬೇಕು ಅಂತ ಮಾಡಿದಾಗ, ಬೆಳಗ್ಗೆದ್ದು ವೀರಭದ್ರೇಶ್ವರನ ಉದ್ಯಾನವನದಲ್ಲಿ ಪರಿಸರ ನೆಟ್ಟು ಇವತ್ತು ಸೋಂಕಿತರ ಜೊತೆ, ಸೋಂಕಿತರ ಜೊತೆ ನಮ್ಮ ಆತ್ಮೀಯರು ಅವರ ಜೊತೆ ಇವತ್ತು ಹುಟ್ಟುಹಬ್ಬ ಆಚರಿಸಬೇಕಂತ ಭಾಳ ಆಸೆ ಇತ್ತು. ಅದಕ್ಕಾಗಿ ನಿಮಗೆ ಒಂದು ಬ್ರೆಡ್ಡು, ನನ್ನ ಕೈಲಾದಷ್ಟು ಬ್ರೆಡ್ಡು ಮತ್ತು ಒಂದಿಷ್ಟು ಚಾಕ್ಲೇಟು ಒಂದು ಬಿಸ್ಕೆಟನ್ನು ಕೊಟ್ಟು ಬೇಗ ಗುಣಮುಖರಾಗಿ ಮನೆಗೆ ಸೇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಡ್ತೀನಿ.